ಶರಣ್ ರೀ ಶರಣು ಜವಾರಿ ನ್ಯೂಸ್ ಗೆ ಸ್ವಾಗತ. ನಾ ನಿಮ್ ಕಲರ್ಫುಲ್ ಗುಂಡಕ್ಕ ಬಸ ಏನ್ ಮಾಡೋದು ಗುರುಗಳ, ಸುಮ್ ಕುಂತ್ರಿ ಉಳಿತೀರಿ, ಇಲ್ಲಾಂದ್ರೆ ಆಮೇಲೆ ನಮ್ಮ ಮನ್ಷ್ಯಾಗ ಇರಂಗಿಲ್ಲ. ಗಪ್ಪ ಚುಪ್ಪ ಬಾಯ ಮೇಲೆ ಬಟ್ಟು ಇಡೋ ಕುಂದ್ರಿ. ಅಯ್ಯೋ ಪಾಪ, ಮಾತಾಡ್ರಿ ಅಂತ ಹೇಳಿಲ್ಲ ನಿಮ್ಗೆ? ಸುಮ್ ಸುಮ್ಮನೆ ಮಾತಾಡ್ತಾರ, ಬಾಯ್ ತೆಗಿಬೇಡ, ಮೂತ್ರ ಬಾಯ್ ಸುಮ್ ಕುಂತ್ಕೋರಿ. ಮಾತಾಡ್ರಿ ಅಂತ ಹೇಳಿಲ್ಲ ನಿಮ್ಗೆ? ಮತ್ತ ಬಸ್ಸ ಬಸ್ಸ ಅಂತಂದು ಸುಮ್ ಕುತ್ಕೋರಿ. ಗಪ್ಪ ಚುಪ್ಪ, ನೀವು ಜಾಸ್ತಿ ಮಾತಾಡಿದ್ರೆ ಹಣ ಕೆಡುತ್ತೀನಿ ಅಷ್ಟ. ಸುಮ್ ಕುಂದ್ರಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕೋತೆ, ಎಷ್ಟು ದಿನ ಆಗಿತ್ತೇನು ಜಳಕ ಮಾಡಿ, ಎಲ್ಲ ನಾನು ತಿಕ್ ತಿಕ್ ತೊಳಿಬೇಕು. ಇವಾಗ ಯಾರನ್ನ ಹಿಂಗೆ ಹಿಡ್ಕೊಂಡು ಪಾದ ತೊಳಿಯಕತ್ತೇ ಬಸ್ಯ? ಗುಂಡಕ್ಕ ನೀ ಸುಮ್ ಕುಂತ್ ಬಿಡು, ಅಡ್ಡ ಬರಕ್ ಹೋಗಬೇಡ. ಅಡ್ಡ ಬಂದ ಅಂದ್ರೆ ನಿನ್ಗೆ ಹೊಡೆದು ಬಿಡ್ತಾವ್ ನೋಡು. ನನಗೆ ಹೊಡಿಬೇಕಂದ್ರ ಮತ್ತೆ ಹುಟ್ಟು ಬರ್ಬೇಕು ಮಗ. ನಾನೇನ ಹೇಳ, ಎದಕ್ಕೆ ಅವ್ರಿಗೆ ತ್ರಾಸ ಕೊಡಕತ್ತಿ? ನೀ ಕೇಳಂತ ಕೇಳಕತ್ತಿರಲ್ಲ, ಹೇಳ ಮತ್ತೆ. ಗುಂಡಕ್ಕ ಹಿರಿಯರು ಏನ್ ಹೇಳ? ನೀನ್ ದೊಡ್ಡ ಪಂಡಿತಲ್ಪ, ನಿನ್ನ ಹೇಳ. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ. ಹೌದು ಹೇಳರ. ಮತ್ತಿವತ್ತೇನು ವಿಶೇಷ ಹೇಳ? ಇವತ್ತು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಹಾ, ಅಂದ್ರೆ ಗುರುಗಳ ದಿನ ಹೌದಲ್ಲ? ಹೌದು. ಹಾ, ಅದಕ್ಕ ಪಾದ ಪೂಜೆ ಮಾಡಿ ನೀರು ತಗೊಂಡ್ ಮನಿ ತುಂಬಾ ಹೋಗ್ತೀನಪ್ಪ ಅಂದ್ರ ಸುಮ್ ಕುಂದ್ರಂಗಿಲ್ಲ ಅಂತ ಮಗ ಎಗರಾಡ್ತಾನ ಅವಾಗಿಂದ. ಲೇ, ಅವ್ರು ನಿಂಗ್ ಪಾಠ ಕಲ್ಸಿದ್ ಮಾಸ್ತರ್. ಹೋಗುಂಡಕ್ಕ, ನನಗ ಇಂಗ್ಲಿಷ್ ಕಲ್ಸ್ತೀನಿ ಅಂತ ಬಂದಿದ್ರ ಪಾಪ, ನನಗೆ ಇಂಗ್ಲಿಷ್ ಹೇಳ್ಕೊಡದ್ರಾಗ ಅವರ ಇಂಗ್ಲಿಷ್ ಮರ್ತ್ಬಿಟ್ಟ. ಪಾಪ, ಅವ್ರಿಗೇನ್ ಗೊತ್ತ, ನೀ ಅದಕ್ಕೂ ಸಲ್ದವನಂತ. ಹಲೋ ಮೇಡಮ್ ಅರ, ನಾವೆಲ್ಲ ಕಡೆನೂ ಸಲ್ತೀವಿ. ಹಾ, ಏನೋ ಮಾಸ್ತರ ನನ್ ಇಂಗ್ಲಿಷ್ ಕಲ್ಸಕ್ ಬಂದಾನಂತ ನಾವ್ ಒಂಚೂರು ಮರ್ಯಾದೆ ಮಾಡಿ ಕಳ್ಸೋಣ ಅಂದ್ರ ಬಾಳ ಎಗರಾಡಕತ್ತಿದ್ದ, ಅದಕ್ಕ ಕೈಕಾಲ್ ಕಟ್ಟಿ ಕುಂದಿರ್ತೀನಿ ಪೂಜೆ ಮಾಡಕ್. ಮರ್ಯಾದೆ ಮಾಡ್ತೀನಿ ಅಂದ್ರ ಒಲ್ಲಂತ ನೀವು ಮಗ? ಹಾ, ರೋಡಕ್ ಇಟ್ಟದನ್ನ ಎಷ್ಟ ಎಗರಾಡ್ತ ನೋಡು. ಏ, ಸುಮ್ ಕುಂತಿ ಉಳ್ದಿತ್ತಮ್ಮ, ಇಲ್ಲಾಂದ್ರ ಬಡದ್ ಬಾಯ್ ಹೋಗ್ತೀನಿ ಅಷ್ಟ. ಏ, ಅದಕ್ಕೇನ ಸುಮ್ ಕುಂದ್ರ? ಮತ್ ನನ್ ಮಾತ ಕೇಳಂಗಿಲ್ಲ ಅಂತಾನ ಬದ್ಮಾಸ್ ತಂದ? ನೀ ಹಿಂಗ್ ಮಾತಾಡಿದ್ರ ನಾನ ಬಂದ್ ಹೊಡಿತೀನಿ. ಮತ್ತೆ ಹೇಳೋರಿಗೆ, ನಾ ಪೂಜೆ ಮಾಡೋ ಮಟ್ಟ ಏನು ಮಾತಾಡ್ಲಾರ ಕುಂದ್ರ ಅಂತಂದು? ಏನಾರ ಮಾತಾಡ್ಬೇಕು ಹಂಗ ತಲಿ 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 ಹೊಡಿತೀನಿ ಅಷ್ಟ. ರೀ ಸರ, ಅವ ಏನ್ ಮಾಡ್ತಾನ ಮಾಡ್ಲಿ, ನೀವ್ ತಟ ಸುಮ್ಕೊಂಡ್ರಿ, ಆಮೇಲೆ ನಾ ಅವ್ನಿಗೆ ಬುದ್ಧಿ ಹೇಳ್ತೀನಿ. ಬಸ್ ಯಾಕೆ ಪೂಜೆ ಮಾಡ್ಲೆ? ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರುಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಕಾಲ್ ಮೇಲೆ ಹಚ್ಚಲೆ ಇದು ಭಕ್ತಿಲಿಂದ ಮಾಡಕತ್ತೀನಿ, ಸುಮ್ ಮಾಡಿಸ್ಕೋಬೇಕ ಅಷ್ಟ. ಹಾ, ಭಯ ಆಕೈತಿ ಭಯ. ನಾಲ್ಗೆ ಮೇಲೆ ಹಚ್ಚಲೆ, ನಾಲ್ಗೆ ಮೇಲೆ ಹಚ್ಚಲೆ, ಮತ್ತೆ ಸುಮ್ ಕುಂದ್ರೆ, ಸುಮ್ ಕುಂದ್ರೆ ಮತ್ತೆ ನಾಲ್ಗೆ ಮೇಲೆ ಹಚ್ತೀನಿ, ನಾಲ್ಗೆ ಮೇಲೆ ಹಚ್ತೀನಿ. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ. ಹಾ, ತಲಿಗೋಡಿಲ್ಲ. ಏ, ಗುರುವೇ ಪಾದ ಪೂಜೆ ಮಾಡ್ಕೊಂಡಿನಲ್ಲ, ಇದ್ರ ನೀರು ಕುಡಿಸ್ಬಿಡ್ತೀನಿ ನಾನು. ನಿನಗ ನೀವ ಕುಡಿಬೇಕು ಮತ್ತೆ ನೀರಿಗೆ, ಇನ್ನಾರು ನಾ ಕುಡಿಯಕೈತೆ. ತೆಗಿ ಕಾಲು. ಪಾದ ಪೂಜೆ ಮಾಡಿದ ನೀರು ನಾ ಕುಡಿಬೇಕಂತ ಕುಡಿ. ಗುರುವೇ ಸದ್ಗುರುವೇ ಸದ್ಗುರುವೇ,
ಗುಂಡಕ್ಕ ಆತ್ ನೋಡ್ ಪೂಜೆ. ಲೇ ಬಸ್ಯ, ನಿನ್ ತಟ್ಗಾರ ಬುದ್ಧಿ ಐತೆ ಅನ್ಲೇ. ಎದ್ ಗುಂಡಕ್ಕ ನೀ ಹಿಂಗ್ ಮಾಡಿದ್ರೆ ನಿನ್ ಚಲೋ ಆಕೈತ? ಆಗ್ಬೇಕ, ಪಾದ ಪೂಜೆ ಮಾಡೇನಿಲ್ಲ, ಪಾದ ಪೂಜೆ ಮಾಡಿನ್ ಚಲೋ ಆಗ್ಬೇಕ, ಇಲ್ಲಾಂದ್ರೆ ಆಮೇಲೆ ಪಾದನ ಇರಂಗಿಲ್ಲ. ಹಾ, ಹಂಗ ಹೋಗ್ಬಿಡ್ತಾವ ಎರಡು. ಬಸ್ಯ, ಗುರುಗಳು ಚಲೋ ಮನ್ಸಿಂದ ಹರ್ಸಿದ್ರೆ ಅಷ್ಟಾ ಚಲೋ ಆಗುದು. ಯಪ್ಪ ಮಸ್ತರ ಹರ್ಸಂಗಿಲ್ಲ, ಹೆಂಗ ರೂಟ್ನಾಗ ಬಂದ್ ನೋಡಿ ಮಾಸ್ತರ. ಲೇ ಪಾಪ ಅವ್ರಿಗೆ ಎದುರಿಸ್ಬೇಡ, ಈಗ ಹೆದ್ರು ತಳ ಲಡಾಕತ್ತೈತಿ. ಮತ್ತೆ ಮತ್ತೆ ಪೂಜೆ ಮಾಡಿದ್ರು ಚಲೋ ಹರ್ಸಿಲ್ಲ ಅಂದ್ರೆ ಸುಮ್ ಬಿಡ್ಬೇಕ ನೀವನ್ನ? ಅದ್ಕ ನಿನ್ ದಡ್ ಶಿಕಾಮಣಿ ಅನ್ನೋದು, ಪೂಜೆ ಮಾಡಿದ್ರೆಲ್ಲ ಚಲೋ ಹರ್ಸಂಗಿಲ್ಲ, ಅವ್ರ ಮನ್ ಸಂತೋಷ ಪಡಿಸ್ಬೇಕ. ಹೌದಾ? ತಡಿ, ಏ ಮಾಸ್ತರ ಹೇಳ, ನೀ ಯಾವ ಡಾಬಾ ಕೊಡ್ಬೇಕು? ಏನ್ ಬೇಕದೆಲ್ಲ ಮಸ್ತ್ ಮಜಾ ಮಾಡು. ಹೋಗೋಣ, ನೀನ್ ಒಟ್ಟು ನೀನ್ ಚಲೋ ಇರೋ, ನಿನ್ ಮನಸ್ಸು ಚಲೋ ಇದ್ರೆ ಸಾಕು. ಯಾವ ಡಾಬಾ ಕೊಡು, ಏನ್ ತಗೊಂತಿ ಎಲ್ಲ ತಗೋ, ಮಸ್ತ್ ಮಜಾ ಮಾಡೋಣ. ಮತ್ತೆ ಮೊದ್ಲು ಶಿಸ್ತು ಕಲ್ತು ಗುರುಹಿರಿಗೆ ಗೌರವ ಕೊಟ್ಟು ಮಾತಾಡ್ಸ್ಬೇಕು, ಅವ್ರು ಕಲ್ಸ್ಕೊಟ್ಟು ವಿದ್ಯೆ ಕಲ್ತು ಗುರುಗಳ್ ಮಿರ್ಸಿದ್ರೆ ಅವ್ರಿಗೆ ಹೀಗಾಗಿ ನಿನಗೆ ಚಲೋ ಹರಿಸ್ತಾರೆ. ಓ, ಇದು ಹಿಂಗೈತೆ ಮ್ಯಾಟ್ರ್? ನಾನು ಪಾದ ಪೂಜೆ ಮಾಡಿದ್ನಲ್ಲ, ನನ್ನಂಗ್ ಯಾರು ಮಾಡಿರಂಗಿಲ್ಲ ಅನ್ಕೊಂಡೆ, ನನಗೊಬ್ಬಂಗ ಚಲೋ ಆಕೈತೆ ಅನ್ಕೊಂಡೆ. ಏ ದಡ್ಡ, ನೀನ್ ಮಹಾ ಮಾಡಿ, ಹಿಂದಕ ಗುರುನೇ ಮೀರ್ಸಿದ ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯರಿಗೆ ತನ್ನ ಹೆಬ್ಬೆರಳು ಗುರುದಕ್ಷಿಣೆ ಕೊಟ್ಟಿದ್ದ ಗೊತ್ತ? ಯವ್ವ, ಹಂಗಂತಂದ್ ಈಗ ನಂಗೆ ತಲೆ ಕಡ್ದಿರ ಅಂದ್ರೆ ಆಗಂಗಿಲ್ಲ. ನೀ ಇಡ್ಬೇಡಪ್ಪ, ಅವ್ರು ಕಲ್ಸಿದ ಪಾಠ ಕಲ್ತು ಚಲೋ ಮನುಷ್ಯಾಗಿ ಬಾಳೆ ಅವ್ರಿಗೊಂದು ಹೆಸರು ತಗೊಂಡ್ ಬಾ, ಅದ ಅವ್ರಿಗೆ ನೀ ಕೊಡೋ ದೊಡ್ಡ ಗೌರವ. ನೀ ಹೇಳಿದ್ ಕರೆ ಅನ್ಸ್ತೈತ್ ಗುಂಡಕ್ಕ, ಪಾಪ ಅವ್ರ ಕೈ ಕಾಲ್ ಕಟ್ ಬಿಟ್ಟಿನಿ. ತಡಿ ಬಿಡ್ಸ್ತೀನಿ. ಸಿಟ್ಟಾಬಡ್ರೆ, ಸಿಟ್ಟಾಬಡ್ರೆ, ಏನ ಗೊತ್ತಿರ ಮಾಡಿರ್ತೀನಿ ಸಣ್ಣ ಹುಡುಗ, ಸಿಟ್ಟು ದೊಡ್ಡ ಮನ್ಸು ಮಾಡ್ಕೊಂಡು ಹೊಟ್ಟೆ ಕಟ್ಟು. ಚಲೋ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಆಮೇಲೆ ಹಿಂದಿನ ಕಾಲದಾಗ ಗುರುಗಳಿದ್ದಲ್ಲಿ ಹೋಗಿ ಪಾಠ ಕಲ್ಸ್ರಿ ಅಂತ ಕೇಳ್ತಿದ್ರ. ಆಗ ಗುರುಗಳು ಕುಂತ್ಕೊಂಡು ವಿದ್ಯಾರ್ಥಿಗಳು ನಿಂತ್ಕೊಂಡು ಪಾಠ ಕೇಳ್ತಿದ್ರು. ಆದ್ರೆ ಈಗಿನ ಹುಡುಗರು ಕುಂತ್ಕೊಂಡಿದ್ರ ಮಾಸ್ಟರ್ ನಿಂತ್ಕೊಂಡು ಪಾಠ ಮಾಡಿದ್ರು, ಅವ್ರಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ. ಇಲ್ಗುಂಡಕ್ಕ ಇನ್ನೊಮ್ಮೆ ಹಂಗ್ ಮಾಡಂಗಿಲ್ಲ. ಮತ್ತೀಗ ಅವ್ರಿಗೆ ಗುರುದಕ್ಷಿಣೆ ಏನ್ ಕೊಡ್ತಿ ಹೇಳ? ನಾ ಚಲೋ ಕಲ್ತು ಅವ್ರ ಹೆಸರಿಗೆ ಏನು ಧಕ್ಕಿ ಬರ್ಲಾರ್ದಂಗ್ ನೋಡ್ಕೊಂತೀನಿ. ಗುಡ್ ಬಾಯ್ ಗುರುಗಳ, ನಾ ಮಾಡಿದ ತಪ್ಪಾತ್ರಿ, ಇನ್ನೊಮ್ಮೆ ಹಿಂಗ್ ಮಾಡಂಗಿಲ್ಲ. ನನ್ ಕ್ಷಮಿಸ್ಬಿಡ್ರಿ, ಈಗ ಚಲೋ ಕೆಲಸ ಮಾಡ್ದಿ ನೋಡ್ ಬಸ್ಯ. ನೀ ಹೇಳಿದ್ ಮುಗಿತ್ಕೊಂಡಕ್ಕ, ನಿನ್ ಮಾತಂದ್ರ ಸಾಕು ಇದ್ದಂಗ. ನೀವು ಅಷ್ಟ, ನಿಮ್ ಗುರುಗಳಿಗೆ ಕಾಟ ಕೊಟ್ಟಿದ್ರ ಮೊದ್ಲು ಹೋಗಿ ಕ್ಷಮಿ ಕೇಳ್ರಿ, ಗುರು ಹಿರಿಯರಿಗೆ ಗೌರವ ಕೊಡ್ರಿ. ಗುಡಕ್ಕ, ನಾ ಗುರುಗಳ ಮನಿ ಮುಟ್ಟಿಸ್ಬಿಡ್ತೀನಿ, ಬರ್ರಿ ಗುರುಗಳ ಎದ್ದಡ್ರಿ ಎದ್ರಿ. ಮನಿ ಮುಟ್ಸ್ಪಾ, ಆಮೇಲೆ ಮನಿ ಮಂದಿನ ಹುಡ್ಕೊಂಡು ಮಾಡ್ಬೇಡ. ನನ್ ಮೇಲೆ ಭರವಸೆ ಇಡು ಗುಂಡಕ್ಕ. ಪಾಪ ಮಾಸ್ಟರ್ ಇಟ್ಟಿದ್ದಕ್ಕ ಹಂಗ್ ಮಾಡಿ ಗುಂಡಕ್ಕ. ನೀವು ಅಷ್ಟ ಲಘು ಹೋಗಿ ನಿಮ್ ಗುರುಗಳಿಗೆ ವಿಶ್ ಮಾಡಿ ಆಶೀರ್ವಾದ ಪಡ್ಕೊಂಡ್ ಬರ್ರಿ.